एक्सरसाइज 8.2 अभ्यास 8.2 ರಲ್ಲಿ ಮೇನ್ ಕ್ವೆಶ್ಚನ್ 1 ರ ಫಸ್ಟ್ ಕ್ವೆಶ್ಚನ್ ಏನ್ ಇತ್ತು ಫೈಂಡ್ ದಿ ವ್ಯಾಲ್ಯೂ ಆಫ್ sin 60 into cos 30 plus sin 30 into cos 60 ಇದರ ಬೆಲೆ ಕೇಳಿ ಈಗ ಇವೆಲ್ಲದರ ಬೆಲೆ ನಿಮಗೆ ಗೊತ್ತಿರಬೇಕು ಫಸ್ಟ್ ಆ ಬಾಕ್ಸ್ ಇದಲ್ಲ ಆ ಬಾಕ್ಸ್ ನೆನಪಿಟ್ಕೊಬೇಕು ನೀವು ಯಾವಾಗ ಫೈಂಡ್ ಔಟ್ ಮಾಡೋದು ಫಾ sin 60 ವ್ಯಾಲ್ಯೂ √3 ಡಿವೈಡೆಡ್ ಬೈ 2 ನೆನಪಿಡಿ sin 60 ವ್ಯಾಲ್ಯೂ √3 ಡಿವೈಡೆಡ್ ಬೈ 2 ಇವನ್ cos 30 ವ್ಯಾಲ್ಯೂನು √3 ಡಿವೈಡೆಡ್ ಬೈ 2 ಆ ಬಾಕ್ಸ್ ನಿಮ್ಮ ಕಡೆ ಇರಬೇಕು ಆ ಬಾಕ್ಸ್ ತಕ್ಕಂಗ ಅದರ ವ್ಯಾಲ್ಯೂ ನೋಡ್ಕೊಂತ ಹೋಗಬೇಕು sin 60 √3 ಬೈ 2 ಇದೆ cos 30 ಅದು √3 ಬೈ 2 ಇದೆ sin 30 ಎಷ್ಟು 1 ಬೈ 2 cos 60 1 ಬೈ 2 ಗೊತ್ತಾಗುತ್ತಾ ನೆಕ್ಸ್ಟ್ √3 ಇಂಟು √3 ಎಷ್ಟು ಪಾ 3 ನಾ 2 2 ಜಾ 4 ಪ್ಲಸ್ ಅಂತ ಬಂದಿ 1 ಡಡಳೆ ಛೇದಗಳ ಸಮಯ ಇದ್ದಾಗ ಒಂದಾಚಬೇಕ ಹೌದಲ್ಲ ಎಲ್ಸಿಎಂ ಅನ್ನು ತೆಗಿಬಹುದಿಲ್ಲ ಛೇದಗಳ ಸಮಯ ಇದ್ರ ಒಂದ ಬರದ 3 ಪ್ಲಸ್ 1 ಎಷ್ಟು 4 4 4 ಕ್ಯಾನ್ಸಲ್ ಔಟ್ ಆಗಿ ಆನ್ಸರ್ ಎಷ್ಟು ಬರ್ತ 1 ಎದರಿಂದ ಆನ್ಸರ್ 1 sin 60 ಇಂಟು cos 30 ಪ್ಲಸ್ sin 30 ಇಂಟು cos 60 ಕ್ವೆಶ್ಚನ್ ಬಹಳ ಈಜಿ ಐತಿ ಬಟ್ ಏನ ಆ ವ್ಯಾಲ್ಯೂಸ್ ಗೊತ್ತಿರಬೇಕು ಅಷ್ಟೇ sin 60 ಅಂದ್ರೆ ಏನು cos 30 ಅಂದ್ರೆ ಏನು sin 30 ಅಂದ್ರೆ ಏನು cos 60 ಅಂದ್ರೆ ಏನು ವ್ಯಾಲ್ಯೂಸ್ ಗೊತ್ತಿದ್ರೆ ರಿಜೆಕ್ಟ್ ಸಾಲ್ವ್ ಮಾಡ್ಬೋದು ಸೆಕೆಂಡ್ ಕ್ವೆಶ್ಚನ್ ನೋಡಿ 2 tan 45 ಅಂತ ಇದೆ 2 tan 45 2 2 ಇರಬೇಕಾ tan 45 ವ್ಯಾಲ್ಯೂ 1 tan 45 ವ್ಯಾಲ್ಯೂ ಎಷ್ಟು 1 ಬಾಕ್ಸ್ ಚೆಕ್ ಮಾಡಿ 2 tan 45 ವ್ಯಾಲ್ಯೂ 1 ಮೇಲೆ ಏನಿತ್ತ ಸ್ಕ್ವೇರ್ ಪ್ಲಸ್ cos 30 ವ್ಯಾಲ್ಯೂ √3 ಡಿವೈಡೆಡ್ ಬೈ 2 ಬಟ್ ಇದು cos 30 ಅಲ್ಲ ಇದು cos 30 ಅಲ್ಲ ಅದಕ್ಕೆ ಇದು cos 30 ವ್ಯಾಲ್ಯೂ ನೀನು ಮಾಡ್ಕೊಂಡ್ರೆ ಮೇಲೆ ಹೋಲ್ಸ್ ನೆಕ್ಸ್ಟ್ ಮೈನಸ್ sin 60 ವ್ಯಾಲ್ಯೂ ಎಷ್ಟು √3 ಬೈ 2 ಅದಕ್ಕೆ ಮೇಲೆ ಹೋಲ್ಸ್ ಮಾಡ್ಕೊ ನೆಕ್ಸ್ಟ್ ಟೋಟಲ್ 1 ಸ್ಕ್ವೇರ್ ಅಂದ್ರೆ 1 2 ಅಂದ್ರೆ 2 2 ಅಂದ್ರೆ 2 ನೆಕ್ಸ್ಟ್ ಏನು ಮಾಡ್ಬೇಕು ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ √3 ಸ್ಕ್ವೇರ್ ಆಗುತ್ತೆ 3 ಆಗುತ್ತೆ 2 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 4 ನೋಡಿ ಸ್ಕ್ವೇರ್ ಇಬ್ಬರಿಗೆ ಸಂಬಂಧ ಐತಿ √3 ಅನ್ನ ಸ್ಕ್ವೇರ್ ಮಾಡಿದ್ರೆ 3 2 ಅನ್ನ ಸ್ಕ್ವೇರ್ ಮಾಡಿದ್ರೆ 4 ಇಲ್ಲಿ ಪ್ಲಸ್ ಇದ್ದ ಪ್ಲಸ್ ಬರ್ದ ಮೈನಸ್ ಇದ್ದ ಮೈನಸ್ √3 ಸ್ಕ್ವೇರ್ ಅಂದ್ರೆ 3 2 ಅನ್ನ ಸ್ಕ್ವೇರ್ ಮಾಡಿದ್ರೆ 4 ಕೇಳಿ ಪ್ಲಸ್ 3/4 ಮೈನಸ್ 3/4 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇವೆಲ್ಲ ಉಳಿದೇನು 2 ಅರ್ಥ ಆಗುತ್ತೆ ಡೈರೆಕ್ಟ್ ಆನ್ಸರ್ ಫಸ್ಟ್ ಮೇನ್ ಒಳಗೆ ಥರ್ಡ್ ಕ್ವೆಶ್ಚನ್ ನೋಡಿ cos 45 ಡಿವೈಡೆಡ್ ಬೈ sec 30 plus cos 30 ಅಂತ ಇದೆ cos 45 ವ್ಯಾಲ್ಯೂ ಎಷ್ಟು 1 ಡಿವೈಡೆಡ್ ಬೈ √2 ಹೌದಾ cos 45 ಅಂದ್ರೆ 1 ಡಿವೈಡೆಡ್ ಬೈ √2 ಈಗ ನೆಕ್ಸ್ಟ್ ಯಾವ ವ್ಯಾಲ್ಯೂ ಇದೆ sec 30 ಈಗ ಡೈರೆಕ್ಟ್ ಆಗಿ sec 30 ಕೇಳಿದ್ರೆ ಒಂದು ನೆನಪಾಗಲ್ಲ sec 30 ನೆನಪಾಗಲ್ಲ ಅಂದ್ರೆ ಏನು ಮಾಡಬೇಕು ಅಂದ್ರೆ cos 30 ವ್ಯಾಲ್ಯೂ ಗೊತ್ತಿರಬೇಕು cos 30 ವ್ಯಾಲ್ಯೂ ಎಷ್ಟು ಹೇಳ್ರಿ √3 ಡಿವೈಡೆಡ್ ಬೈ 2 ಹಾಗಾದ್ರೆ cos √3 ಡಿವೈಡೆಡ್ ಬೈ 2 ಆಗಬೇಕಂದ್ರೆ ಏನಾಗುತ್ತೆ ಅಂದ್ರೆ ಉಲ್ಟಾ ಆಗುತ್ತೆ 2 ಡಿವೈಡೆಡ್ ಬೈ √3 ಡೈರೆಕ್ಟ್ sec ನೆನಪಿಲ್ಲ ಅಂದ್ರೆ cos ನೆನಪು ಮಾಡ್ಕೊಂಡು cos ಅನ್ನ ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ sec ನೆಕ್ಸ್ಟ್ cos cosec 30 cosec 30 ನೆನಪಾಗಲಿಲ್ಲ ಅಂದ್ರೆ ಏನು ಮಾಡಬೇಕು sin 30 ವ್ಯಾಲ್ಯೂ ಗೊತ್ತಿರಬೇಕು sin 30 ಅಂದ್ರೆ 1 ಬೈ 2 ನ 1 ಬೈ 2 ಗೆ ರೆಸಿಪ್ರೋಕಲ್ ಎಷ್ಟು 2 ತಿಳಿದಲ್ಲ ಈ ರೀತಿಯಾಗಿ ನೀವು sec 30 ವ್ಯಾಲ್ಯೂ ಮತ್ತು cos 30 ವ್ಯಾಲ್ಯೂ ಬರ್ಕೊಡಿ ನೆಕ್ಸ್ಟ್ ಮಾಡಪ್ಪ 1 ಡಿವೈಡೆಡ್ ಬೈ √2 ಆಸ್ ಇಟ್ ಇಸ್ ದಿಸ್ ಮೇಲೆ ಅಂಶದಲ್ಲಿ ಇರುವಂತದ್ದು ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಈ √3 ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ಈ ಎರಡಕ್ಕೆ ಎರಡು ಇಲ್ಲಿ ಬರಿಗೆ ಪ್ಲಸ್ 2 ಇಂಟು √3 2 √3 ಡಿವೈಡೆಡ್ ಬೈ ಯಾವ ತಿಮ್ಮ √3 ಕ್ಲಿಯರ್ ಆಗಿದೆ ಕೇಳ್ರಿ 1 ಬೈ √2 1 ಬೈ √2 ಎರಡಕ್ಕೆ ಎರಡು ಪ್ಲಸ್ ಪ್ಲಸ್ 2 ಇಂಟು √3 2 √3 ಮತ್ತೆ √3 ಕೆಳಗೆ ಬರುತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಭಿನ್ನ ರಾಶಿ ತಳ ಭಿನ್ನ ರಾಶಿ ಮಾಡಿ ಅಂದ್ರೆ ಈಗ ಎ ಬೈ ಬಿ ಅಂತ ಇರ್ತದೆ ಅದರ ತಳ ಮತ್ತೆ ಯಾವ ಬೈ ಡಿ ಐತಿ ಸಿ ಬೈ ಡಿ ಇದ್ದಾಗ ಈ ಸಿ ಇಲ್ಲ ಬಾಜು ಅಂತ ಡಿ ಪೂರ್ತಿ ಹೋಗುತ್ತೆ ಮ್ಯಾಲ ಹೋಗಿ ಏನಾಗುತ್ತೆ ಎ ಇಂಟು ಡಿ ಎ ಡಿ ಬಿ ಇಂಟು ಸಿ ಬಿ ಸಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡೋಣ ಈ ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಇದು ಮಲ್ಟಿಪ್ಲೈ ಆಗುತ್ತೆ ಹೌದಲ್ಲ ನೆಕ್ಸ್ಟ್ ಇದು ಮಲ್ಟಿಪ್ಲೈ ಆಗುತ್ತೆ ಮಲ್ಟಿಪ್ಲೈ ಏನಾಗುತ್ತೆ √3 ಬಂದ √3 ನೆಕ್ಸ್ಟ್ ಇದು √2 ಇಂಟು ಸಮಥಿಂಗ್ ಮಲ್ಟಿಪ್ಲೈ ಮಾಡೋಣ ಏನಾಗುತ್ತೆ √2 ಇಂಟು 2 2 √2 ನ ಕೇಳಿ 2 ಇಂಟು √2 2 √2 ಪ್ಲಸ್ ಪ್ಲಸ್ 2 √3 ಇಂಟು √2 ಎಷ್ಟು ಇರುತ್ತೆ ಮೂರಳೆ 2 √6 ಆಗುತ್ತೆ ಇದು ಆನ್ಸರ್ ನಿಮಗೆ ಟೆಸ್ಟ್ ಕೊಳ್ಳೋದಿಲ್ಲ ಬಟ್ ಇದನ್ನ ಏನು ಮಾಡಬೇಕಂದ್ರೆ ಅಕರ್ಣಿ ಕಾರಕ ಮಾಡ್ಬೇಕು ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಯಾರು ಗೊತ್ತಾಗಿಲ್ಲ ನೋಡಿ √3 ಬಂದ √3 √3 ಬಂದ √3 √2 ಇಂಟು 2 2 √2
ಅದನ್ನ ಮೈನಸ್ ಮಾಡಿ ಅಂಶ ಮತ್ತು ಛೇದಗಳೆರಡಕ್ಕೂ ಗುಣಿಸಬೇಕು. ಮೇಲ್ಗಡೆ ಮಲ್ಟಿಪ್ಲೈ ಮಾಡಬೇಕು ಛೇದವನ್ನ ಆಸ್ ಅ 2 ರೂಟ್ 2 ಮೈನಸ್ 2 ರೂಟ್ 6 ಡಿವೈಡೆಡ್ ಬೈ 2 ರೂಟ್ 2 ಮೈನಸ್ 2 ರೂಟ್ 6. ನೈನ್ತ್ ಕಲ್ತಿರೋದು ಅಕರ್ಣಿ ಕಾರಕ ಮಾಡು, ಪ್ಲಸ್ ಇದ್ರೆ ಮ್ಯಾಗ ಮತ್ತೆ ಕೆಳಗೆ ಮೈನಸ್ ಮಾಡಿ ಮಲ್ಟಿಪ್ಲೈ ಮಾಡು. ನೆಕ್ಸ್ಟ್ ಪಾ, ಇದನ್ನ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಮಲ್ಟಿಪ್ಲೈ ಮಾಡು. ಏನಾಗುತ್ತೆ ನೋಡ್ರಿ, ರೂಟ್ 3 ಇಂಟು ರೂಟ್ 2 ಎಷ್ಟಿರುತ್ತೆ? ಇದು ಎರಡಕ್ಕೆ ಎರಡು ಬರೋಣ, ಇದನ್ನ ಇಲ್ಲಿ ಇಬ್ಬರಿಗೂ ಮಲ್ಟಿಪ್ಲೈ ಮಾಡೋಕೆ ಇಲ್ಲ, ಇದು ಟು ಎರಡಕ್ಕೆ ಎರಡು, ರೂಟ್ 3 ಇಂಟು ರೂಟ್ 2 ಎಷ್ಟಿರುತ್ತೆ? ರೂಟ್ 6 ಆನ್. ನೆಕ್ಸ್ಟ್ ಮೈನಸ್, ಈ ಎರಡಕ್ಕೆ ಎರಡು ಇಲ್ಲೇ ಇರಲಿ, ರೂಟ್ 3 ಇಂಟು ರೂಟ್ 6 ಎಷ್ಟಿರುತ್ತೆ? ರೂಟ್ ಆಫ್ 18 ಆ ಹೌದಾನಲ್ಲ, ಮೂರು ಆರಲ್ಲಿ ಎಷ್ಟು 18, ಮೂರು ಎಳೆ ಎಷ್ಟು 6. ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವ್ಯಾಲ್ಯೂ ಎಷ್ಟು? ಎ ಸ್ಕ್ವೇರ್. ಅಪ್ಪ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕ್ಲಿಯರ್ ಆಗಿದೆ? ನೆಕ್ಸ್ಟ್ 2 ರೂಟ್ 6 ಮೈನಸ್ 2 ರೂಟ್ ಆಫ್ 18 ಅಂದ್ರೆ ಏನು? 9 ಎಳೆ. ಸ್ಪ್ಲಿಟ್ ಮಾಡಬಹುದಲ್ಲ 9 ಎಳೆ 18, ಯಾಕೆ 9 ಏನಾಗುತ್ತೆ ಹೊರಗೆ ಹೋಗುತ್ತೆ. ನೆಕ್ಸ್ಟ್ ನೋಡ್ರಿ, 2 ರೂಟ್ 6 2 ರೂಟ್ 6 ಮೈನಸ್ 2 ರೂಟ್ ಆಫ್ 18 ಅನ್ನು 9 ಎಳೆ 18. ಈಗ ಸ್ಕ್ವೇರ್ ಅನ್ನು ಸಪ್ರೇಟ್ ಮಾಡು, 2 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು? 4. ರೂಟ್ 2 ಅನ್ನು ಸ್ಕ್ವೇರ್ ಮಾಡಿದ್ರೆ ಓನ್ಲಿ 2 ನ ಮೈನಸ್ ಮೈನಸ್, 2 ಅನ್ನು ಸ್ಕ್ವೇರ್ ಮಾಡಿದ್ರೆ 2, ರೂಟ್ 6 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು? 6. ಕ್ಲಿಯರ್ ಆಗಿದೆ? ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಸ್ಟೆಪ್ ಸಾಲ್ವ್ ಮಾಡೋಣ, ಇದೆಲ್ಲ ನೋಟ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಹಿಡಿದು ಹಳದಿ ಚೇಂಜ್ ಮಾಡ್ತೀನಿ ಬರ್ತೀನಿ. ಈ 2 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಇರುತ್ತೆ? 4. ರೂಟ್ 6 ಅನ್ನು ಸ್ಕ್ವೇರ್ ಮಾಡಿದ್ರೆ ಓನ್ಲಿ ಏನಾಗುತ್ತೆ? 6. ಇದು ಕರೆಕ್ಟ್, ಅದಕ್ಕಂದ್ರೆ ಅಲ್ಲಿ 2 2 ಬರ್ತಿದ್ದ, ಅದು 2 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು? 4. ಇದನ್ನ ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರಪ್ಪ, 2 ರೂಟ್ 6 ಗೆ 2 ರೂಟ್ 6 ಬರ್ರಿ ಮೈನಸ್ ಮೈನಸ್, 9 ಹೊರಗೋದ್ರೆ ಎಷ್ಟು ಆಗುತ್ತೆ ನೋಡ್ರಿ? 3 ಆಗುತ್ತೆ. 9 ಹೊರಗೋದ್ರೆ 3 3 ಎಳೆ ಎಷ್ಟು? 6. ಒಳಗೆ ಎಷ್ಟು ಇದ್ದೀವಿ? ರೂಟ್ 2. ಮತ್ತೆ 4 ಎಳೆ 8 ಮೈನಸ್ 6, 4 ಎಷ್ಟು? 24. ನೋಡಿ ಈ 4 ಹೆಂಗೆ ಬಂತಂದ್ರೆ 2 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು? 4. ರೂಟ್ 6 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು? 6. ಅರ್ಥ ಆಗುತ್ತೆ? ನೆಕ್ಸ್ಟ್ 2 ರೂಟ್ 6 ಮೈನಸ್ 6 ರೂಟ್ 2 ಡಿವೈಡೆಡ್ ಬೈ 8 ರಲ್ಲಿ 24 ಕಳೆಯಿರಿ, ಎಷ್ಟು ಬಿಡ್ತದೆ? ಮೈನಸ್ 16. ಪದಾರ್ಥ ಈಗ ಇದು ಮೈನಸ್ 16 ಅನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಮೇಲೆ ಏನು ಕಾಮ ತೆಗಿಬೇಕಂದ್ರೆ ನಾವು 2 ಕಾಮ ತೆಗಿ ಅಥವಾ ಮೈನಸ್ 2 ಕಾಮ ತೆಗಿಬಿಡ್ರಿ, ಯಾಕೆ ಮೈನಸ್ ಇದ್ರೆ ಕೆಳದ ಮೈನಸ್ ಏನಾಗ್ತದೆ ಕ್ಯಾನ್ಸಲ್ ಆಗ್ಬೇಕಂದ್ರೆ ಮ್ಯಾಲೆ ಏನ್ ಮಾಡ್ಬೇಕು ಹೇಳಿ ಮೈನಸ್ ಕಾಮ ತೆಗಿ. 2 ಮತ್ತು 6 ರಲ್ಲಿ ಮೈನಸ್ 2 ಅನ್ನ ಕಾಮ ತೆಗೆದ್ರೆ ಅಥವಾ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಏನ್ ಮಾಡೋದ್ರ, ಸಿಂಪಲ್ ವೇದಾಗ ನೋಡಿ 2 ಅಷ್ಟೇ ಕಾಮ ತೆಗಿರಿ. 2 ಕಾಮ ತೆಗೆದ್ರೆ ಏನಾಗುತ್ತೆ ನೋಡಿ, ರೂಟ್ 6 ಮೈನಸ್ 6 ಒಳಗೆ 2 ತೆಗೆದ್ಬಿಟ್ಟು ಸಿಗುತ್ತೆ ನೋಡ್ರಿ, ವಾಪಸ್ ಮಾಡಿದ್ರೆ ಮಾಡಿ 2 ಇಂಟು ರೂಟ್ 6 2 ರೂಟ್ 6 ಆ ಮತ್ತೆ ಮೈನಸ್ ಮೈನಸ್ 2 ಅಷ್ಟೇ 6 2 ಮೂರಲ್ಲಿ 6 ಮತ್ತೆ ಎಷ್ಟು ಉಳಿತಿಲ್ಲ ಒಳಗೆ ರೂಟ್ ಉಳಿತ ಡಿವೈಡೆಡ್ ಬೈ 16 ಮೈನಸ್ ಅಂತ 2 1 ಸರ್ 2 8 ಸರ್ ಅರ್ಥ ಆಗುತ್ತೆ. ಈಗ ಆಮೇಲೆ ಏನು ಮಾಡೋದು, ಈ ಮೈನಸ್ ಅನ್ನು ಮ್ಯಾಕ್ ಕಳಿಸ್ಬಿಡು, ಮ್ಯಾಕ್ ಕಳಿಸಿದ್ರೆ ಏನಾಗುತ್ತೆ ನೋಡಿ, ಮೈನಸ್ 3 ರೂಟ್ ಏನಾಗುತ್ತೆ? ಪ್ಲಸ್ 3 ರೂಟ್ 2 ಪ್ಲಸ್ ರೂಟ್ 6 ಏನಾಗುತ್ತೆ? ಮೈನಸ್ ರೂಟ್ 6 ನೋಡಿಲ್ಲ, ಪ್ಲಸ್ ರೂಟ್ 6 ಇತ್ತು ಮೈನಸ್ ರೂಟ್ 6 ಮೈನಸ್ 3 ರೂಟ್ ಇದ್ದಿದ್ದು ಪ್ಲಸ್ 3 ರೂಟ್ 2 ಡಿವೈಡೆಡ್ ಬೈ ಏನಾಗುತ್ತೆ 8. ಫಸ್ಟ್ ಮೇನ್ ಒಳಗೆ ಫೋರ್ತ್ ಕ್ವಶನ್ ಸೈನ್ 30 ಪ್ಲಸ್ ಟ್ಯಾನ್ 45 ಮೈನಸ್ ಕಾಸ್ 60 ಡಿವೈಡೆಡ್ ಬೈ ಸೆಟ್ 30 ಪ್ಲಸ್ ಕಾಸ್ 60 ಪ್ಲಸ್ ಕಾಸ್ 45 ಅಂತ ವ್ಯಾಲ್ಯೂಸ್ಗಳನ್ನು ಬರೆದು ಸಿಂಪ್ಲಿಫೈ ಮಾಡೋದು. ನೆಕ್ಸ್ಟ್ ಸೈನ್ 30 ವ್ಯಾಲ್ಯೂ ಎಷ್ಟು? 1 ಡಿವೈಡೆಡ್ ಬೈ 2. ಸೈನ್ 30 ವ್ಯಾಲ್ಯೂ 1 ಡಿವೈಡ್ ಬೈ 2 ಪ್ಲಸ್ ಟ್ಯಾನ್ 45 ಅಂದ್ರೆ 1, ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಏನ್ ಮಾಡೋದು ಕಳೆದ 1 ಅಂತ ಬರೀ, ಯಾಕೆ ಎಲ್ಸಿಎಂ ತೆಗಿಯಕ್ಕೆ ಏನಾಗುತ್ತೆ ಈಸಿ ನೋಡ್ರಿ, ಸೈನ್ 30 ಅಂದ್ರೆ 1 ಬೈ 2 ಪ್ಲಸ್ ಟ್ಯಾನ್ 45 ವ್ಯಾಲ್ಯೂ 1 ಮತ್ತೆ ಛೇದದೊಳಗೆ ಏನಿಲ್ಲ ಅಂದ್ರೆ 1 ಡಿವೈಡೆಡ್ ಬೈ 1 ಅಂತ ಬರೀಬೇಕು. ಮೈನಸ್ ಕಾಸ್ 60 ನೋಡ್ರಿ, ಸೈನ್ 60 ಅಂದ್ರೆ ರೂಟ್ 3 ಬೈ 2, ಸೈನ್ 60 ಅಂದ್ರೆ ಏನು ರೂಟ್ 3 ಡಿವೈಡ್ ಬೈ 2, ಕಾಸ್ 60 ಅಂದ್ರೆ ಏನು 2 ಡಿವೈಡೆಡ್ ಬೈ ರೂಟ್ 3. ಅರ್ಥ ಆಗುತ್ತಾ? ನೆಕ್ಸ್ಟ್ ಇದು ಅಂಶದ
ನೆಕ್ಸ್ಟ್ ಡಿವೈಡೆಡ್ ಬೈ ಚೇರಲ್ಲ ಸೆಟ್ 30 ಕಳ ಇದರ ವ್ಯಾಲ್ಯೂ ಎಷ್ಟು 2 ಡಿವೈಡೆಡ್ ಬೈ √3 ನಾ ಸೆಟ್ 30 ಅಂದ್ರೆ ಏನು 2 ಡಿವೈಡೆಡ್ ಬೈ √3 ನೆಕ್ಸ್ಟ್ ಪ್ಲಸ್ cos 60 ವ್ಯಾಲ್ಯೂ ಎಷ್ಟು ಪಾ 1 ಡಿವೈಡೆಡ್ ಬೈ 2 ಪ್ಲಸ್ cot 45 ವ್ಯಾಲ್ಯೂ 1 ನಾ ಬಟ್ ಚೇರದಲ್ಲಿ ಏನಿಲ್ಲ ಏನು ಬರುತ್ತೆ 1 ಡಿವೈಡೆಡ್ ಬೈ 1 ಡಿನೋಮಿನೇಟರ್ ಒಳಗೆ ಏನಿಲ್ಲಂದ್ರು ಕೆಳಗೆ 1 ಬರೀಬೇಕಾದ್ರೆ ಎಲ್ಸಿಎಂ ತೆಗೆತೀವಿ ಈಗ ಅಂಶವನ್ನ ಸೆಪರೇಟ್ ಆಗಿ ಸಾಲ್ವ್ ಮಾಡೋಕೆ ಛೇದವನ್ನ ಸೆಪರೇಟ್ ಆಗಿ ಸಾಲ್ವ್ ಮಾಡು ಕೇಳಿ ನಾಗ ಅಂಶ ನೋಡಿ ಇಲ್ಲಿ ಏನಂದ್ರೆ 2 1 √3 ಅಂತ 2 1 √3 ಅಂದ್ರೆ ಇಲ್ಲಿ ಎಲ್ಸಿಎಂ ಏನಾಗುತ್ತೆ ಅಂದ್ರೆ 2 √3 ಎಲ್ಸಿಎಂ ಆಗುತ್ತೆ 2 √3 ಎಲ್ಸಿಎಂ ಆಗಂದ್ರೆ ಇಲ್ಲಿ 2 ಐತಿ ಏನು ಮಲ್ಟಿಪ್ಲೈ ಮಾಡಬೇಕು √3 ಇಲ್ಲಿ 1 ಐತಿ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು 2 √3 ಇಲ್ಲಿ √3 ನೇ ಐತಿ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು 2 ಅರ್ಥ ಆಗುತ್ತೆ ಕೇಳ್ರಿ 2 1 √3 ಒಳಗೆ ಟೋಟಲ್ ಎಲ್ಸಿಎಂ ಏನಾಗುತ್ತೆ ಅಂದ್ರೆ 2 into 1 into √3 ದಟ್ ಇಸ್ 2 √3 2 √3 ಅಲ್ಲಿ 2 ಇದ್ರೆ √3 ಮಲ್ಟಿಪ್ಲೈ ಮಾಡು ಕೇವಲ 1 ಇತ್ತು ಅಂದ್ರೆ ಟೋಟಲ್ 2 √3 ಮಲ್ಟಿಪ್ಲೈ ಮಾಡು √3 ನೇ ಐತಿ ಎಷ್ಟು ಮಲ್ಟಿಪ್ಲೈ ಮಾಡು 2 ಮಲ್ಟಿಪ್ಲೈ ಆವಾಗ ಏನಾಗುತ್ತೆ ಇದು √3 ಬಂತಾ √3 ಪ್ಲಸ್ 2 √3 ಬಂತಾ 2 √3 ಮೈನಸ್ 2 ಹೇಳೆ ಕ್ಲಿಯರ್ ಆಗಿದೆ √3 ಬಂತಾ √3 ಪ್ಲಸ್ 2 √3 ಬಂತಾ 2 √3 ಮೈನಸ್ 2 ಹೇಳೆ ಎಲ್ಸಿಎಂ ಎಷ್ಟು ಬಂತು 2 √3 ಕ್ಲಿಯರ್ ಆಗಿದೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ ಸೇಮ್ √3 2 1 ಎಲ್ಸಿಎಂ ಎಷ್ಟು 2 √3 2 √3 ಅಂದ್ರೆ √3 ಇದ್ದಲ್ಲಿ ಎಷ್ಟು ಬರುತ್ತೆ 2 2 ಇದ್ದಲ್ಲಿ ಎಷ್ಟು ಬರುತ್ತೆ √3 1 ಇದ್ದಲ್ಲಿ ಎಷ್ಟು ಬರುತ್ತೆ 2 √3 ಕ್ಲಿಯರ್ ಆಗಿದೆ ನೆಕ್ಸ್ಟ್ 2 ಹೇಳೆ 4 ಪ್ಲಸ್ √3 ಬಂತಾ √3 ಪ್ಲಸ್ 2 √3 ಬಂತಾ 2 √3 ನೋಡಿಲ್ಲ ಪ್ಲಸ್ ಮೈನಸ್ ಇತ್ತು ಅದಕ್ಕೆ ಪ್ಲಸ್ ಮೈನಸ್ ಬರುತ್ತೆ ಈಗ ಪ್ಲಸ್ ಪ್ಲಸ್ ಇತ್ತು ಅದಕ್ಕೆ ಪ್ಲಸ್ ಪ್ಲಸ್ ಬರುತ್ತೆ ಎಲ್ಸಿಎಂ ಎಷ್ಟು 2 √3 ನಾ ಹೌದನಲ್ಲ 2 ಇಂಟು 2 ಇಂಟು √3 ಇಂಟು ಮಾಡಿದ್ರೆ 2 √3 ಈ 2 √3 2 √3 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ 2 √3 2 √3 ಕ್ಯಾನ್ಸಲೇಷನ್ ಆದ್ಮೇಲೆ ಏನು ಮಾಡ್ಬೇಕು ಅಂತ 2 √3 ಪ್ಲಸ್ √3 ಎಷ್ಟು 3 √3 ಕೇಳ್ರಿ 2 √3 ಪ್ಲಸ್ √3 ಎಷ್ಟು 3 √3 ಹಾ ಮುಂದೆ ಮೈನಸ್ 4 ಡಿವೈಡೆಡ್ ಬೈ 2 √3 ಪ್ಲಸ್ √3 ಅಗೇನ್ ಎಷ್ಟು ಆಗುತ್ತೆ 3 √3 ಮುಂದೆ ಯಾವ ಫಾರ್ ಐತಿ ಪ್ಲಸ್ ಪ್ಲಸ್ ನೋಡಿ ಇಲ್ಲಿ ಪ್ಲಸ್ 4 ಅರ್ಥ ಆಗುತ್ತಾ ಆನ್ಸರ್ ಚೆಕ್ ಮಾಡಿ ಇದಿಲ್ಲ ಅಂದ್ರೆ ಮತ್ತೆ ಏನ್ ಮಾಡೋದು ನಿಮ್ಮ ಅಕಣಿಕಾರಕ ಮಾಡೋಣ ಈ ಆನ್ಸರ್ ಟೆಸ್ಟ್ ಅನ್ನು ಇಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ ನೋಡಿ ಅಕಣಿಕಾರಕ ಮಾಡ್ತೀವಿ ಛೇದದಲ್ಲಿ ಪ್ಲಸ್ ಇದೆ ಇಲ್ಲ ಆಸ ಮೈನಸ್ ಮಾಡಿ ಏನು ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು ಏನಾಗುತ್ತೆ ಅದು 3 √3 ಮೈನಸ್ 4 ಡಿವೈಡೆಡ್ ಬೈ 3 √3 ಮೈನಸ್ 4 ಅರ್ಥ ಆಗುತ್ತೆ ಇದನ್ನ ಸ್ಪ್ಲಿಟ್ ಮಾಡಿ ಮಲ್ಟಿಪ್ಲೈ ಮಾಡ್ಬೇಕು ಯಾವ ರೀತಿ ಫಸ್ಟ್ ಈ 3 √3 ಅನ್ನು ಇವರಿಬ್ಬರಿಗೂ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 3 √3 ಇಂಟು 3 √3 3 3 ಸಾರ್ ಎಷ್ಟು ಆಗುತ್ತೆ 9 ಆಗುತ್ತೆ ಕೇಳ್ರಿ 3 3 ಸಾರ್ 9 √3 ಇಂಟು √3 3 ಆಗಲ್ಲ ಅಪ್ಪ ನೆಕ್ಸ್ಟ್ 3 √3 ಇಂಟು ಮೈನಸ್ 4 ಎಷ್ಟು ಆಗುತ್ತೆ ಅಂದ್ರೆ ಪ್ಲಸ್ ಮೈನಸ್ ಮೈನಸ್ 4 ಮೂರಲೆ ಎಷ್ಟು 12 √3 ನೆಕ್ಸ್ಟ್ ಈ ಮೈನಸ್ 4 ಅನ್ನು ಹಾಗೆ ಇವರಿಬ್ಬರಿಗೂ ಮಲ್ಟಿಪ್ಲೈ ಮಾಡು ಪ್ಲಸ್ ಮೈನಸ್ ಮೈನಸ್ 4 ಮೂರಲೆ ಎಷ್ಟು 12 √3 ಪ್ಲಸ್ ಮೈನಸ್ ಮೈನಸ್ 4 ಮೂರಲೆ 12 √3 ಮತ್ತು ಮೈನಸ್ 4 ಇಂಟು ಮೈನಸ್ 4 ದಟ್ ಈಸ್ ಮೈನಸ್ ಮೈನಸ್ ಪ್ಲಸ್ 4 4 ದಾರ ಎಷ್ಟು 60 ಅರ್ಥ ಆಗುತ್ತೆ ಈ ಪರ್ಟಿಕ್ಯುಲರ್ ಟರ್ಮ್ ಹಿಡ್ಕೊಂಡು ಇವರಿಬ್ಬರಿಗೂ ಮಲ್ಟಿಪ್ಲೈ ಮಾಡ್ಬೇಕು ಮತ್ತು ಇವ್ ನಾನು ಇವ್ರು ಹಿಡ್ಕೊಂಡು ಮತ್ತು ಇವರಿಬ್ಬರಿಗೂ ಮಲ್ಟಿಪ್ಲೈ ಮಾಡ್ಬೇಕು ಅರ್ಥ ಆಗುತ್ತೆ ಸ್ಪ್ಲಿಟ್ ಮಾಡಿ ಮಲ್ಟಿಪ್ಲೈ ಮಾಡೋದು ಅಂತ ಕೆಳಗಿನ ದಾರಿ ಏನಿಲ್ಲ ಯಾಕೆ ಫಾರ್ಮುಲಾ ಐತಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನಾಗುತ್ತೆ ಹೇಳ್ರಿ ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್ ದಟ್ ಈಸ್ 3 ರೂಟ್ 3 ಹೋಲ್ ಸ್ಕ್ವಾರ್ ಮೈನಸ್ 4 ಸ್ಕ್ವಾರ್ ಅದಪ್ಪ ನೆಕ್ಸ್ಟ್ ಕೇಳ್ರಿ 9 ಮೂರಲೆ 27 9 ಮೂರಲೆ 27 ಮತ್ತೆ ಮೈನಸ್ 12 ರೂಟ್ 3 ಮೈನಸ್ 12 ರೂಟ್ 3 ಎಷ್ಟು ಆಗುತ್ತೆ ಹೇಳ್ರಿ ಮೈನಸ್ 24 ರೂಟ್ 3 ಮುಂದೆ 16 ಪ್ಲಸ್ ಅಂತ ನೋಡಿದ್ರೆ ಪ್ಲಸ್ 27 ಮೈನಸ್ 12 ಮೈನಸ್ 12 ಅಂದ್ರೆ ಮೈನಸ್ 24 ರೂಟ್ 3 ಪ್ಲಸ್ 16 ಡಿವೈಡೆಡ್ ಬೈ ಸ್ಕ್ವೇರ್ ಸಪರೇಟ್ ಮಾಡ್ರಿ 3 ಅನ್ನ ಸ್ಕ್ವೇರ್ ಮಾಡಿದ್ರೆ 9 3 ಅನ್ನ ಸ್ಕ್ವೇರ್ ಮಾಡಿದ್ರೆ 9 ರೂಟ್ 3 ಅನ್ನ ಸ್ಕ್ವೇರ್ ಮಾಡಿದ್ರೆ 3 ಮೈನಸ್ 4 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 16 4 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 16 3 ಅನ್ನ ಸ್ಕ್ವೇರ್ ಮಾಡಿದ್ರೆ 9 ರೂಟ್ 3 ಅನ್ನ ಸ್ಕ್ವೇರ್ ಮಾಡಿದ್ರೆ 3 ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ 27 ಪ್ಲಸ್ 16 ಎಷ್ಟು ಆಗುತ್ತೆ ಹೇಳ್ರಿ 27 37 40 3 ಅಲ್ಲ 43 27 ಪ್ಲಸ್ 16 43 43 ಮೈನಸ್ 24 √3 ಮೈನಸ್ 24 √3
चेक आंसर बट करेक्ट आंसर आंसर प्रिंट मिस्टेक आगे हनंद नो फस्ट मे नो फिफ्त क्वेश्चन नोड़ेप 5 cos² 60 प्लस 4 sec² 30 माइनस tan स्क्वायर 45 डिवाइडेड बाय sin स्क्वायर 30 प्लस cos स्क्वायर 30 ಕೊಟ್ಟಂತ ವ್ಯಾಲ್ಯೂಸ್ಗಳನ್ನು ಬರ್ಕೊಂಡ ಮೇಲೆ ಹೋಲ್ ಸ್ಕ್ವೇರ್ ಮಾಡಿಬಿಟ್ರೆ ಮುಗಿದು. ನೆಕ್ಸ್ಟ್ 5 5 ನ ಕಾಸ್ 60 ವ್ಯಾಲ್ಯೂ ಎಷ್ಟು ಹೇಳಿ 1/2 ನ ಕಾಸ್ 60 ವ್ಯಾಲ್ಯೂ 1/2 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 4 sec 30 ವ್ಯಾಲ್ಯೂ ಎಷ್ಟು ಹೇಳಿ 2/√3 ಮೇಲೆ ಹೋಲ್ ಸ್ಕ್ವೇರ್ ಮೈನಸ್ tan 45 ವ್ಯಾಲ್ಯೂ 1 ಮೇಲೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ sin 30 value 1 by 2 minus whole square cos 30 value root 3 by 2 minus whole square clear agutte values galanna barkondu minus whole square nodu next 5 1 by 2 whole square madidre eshtu 1 by 4 matte da 1 square andre 1 2 square andre eshtu 4 next plus 4 into 2 by root 3 whole square madidre 2 square andre 4 a root 3 square andre 3 ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಬಟ್ ಏನು ಬರೆಯೋದು 1 ಬೈ 1 ಬರ್ತಂಗ ಬರೆಯೋದು ನೆಕ್ಸ್ಟ್ 1 ಬೈ 2 ಹೋಲ್ ಸ್ಕ್ವೇರ್ ಅಂದ್ರೆ 1 ಬೈ 4 ರೂಟ್ 3 ಬೈ 2 ಹೋಲ್ ಸ್ಕ್ವೇರ್ ಅಂದ್ರೆ 3 ಬೈ 4 ಯಾಕೆ ರೂಟ್ 3 ಸ್ಕ್ವೇರ್ ಅಂದ್ರೆ 3 2 1 ಸ್ಕ್ವೇರ್ ಅಂದ್ರೆ 4 ಕ್ಲಿಯರ್ ಆಗಿದೆ ಅಪ್ಪ ನೆಕ್ಸ್ಟ್ ಇನ್ನೊಂದು ಸಿಂಪ್ಲೆಸ್ಟ್ ಫಾರ್ಮ್ ಇವರು ಏನಾಗುತ್ತೆ 5 1 5 5 1 5 ಅಂದ್ರೆ ಏನಾಗುತ್ತೆ 5 ಬೈ 4 ಆಗಲ್ಲ 5 ಬೈ 4 ಪ್ಲಸ್ 4 4 ಅಂದ್ರೆ 16 16 ಬೈ 3 minus 1 by 1 clear agithe next lcm same adalo 1 barku 4 1 plus 4 is 4 4 4 enagutte ee denominator olage idella hogu bidutha yaka 1 bandu bidutha ee bare numerator idithe ashte en madonu solve madonu next clear agithe la 5 1 = 5 5 by 4 4 4 = 16 16 by 3 minus 1 by 1 divided by divided by ಛೇದಗಳ ಸಮೇತ 4 1 ಆಚೆ 1 + 3 4 4 4 ಏನಾಗುತ್ತೆ ಇದು ಛೇದದ ಪಾರ್ಟ್ ಏನಾಗುತ್ತೆ ಗೊತ್ತಾಯ್ತು 1 ಆತ ಇಲ್ಲ ಹೌದು ನೆಕ್ಸ್ಟ್ ಮೈ ಅಂಶ ಪ್ರಶ್ನೆ ಪಾರ್ಟ್ ಪ್ರಶ್ನೆ ಇದೆ ಏನಾಯ್ತು ಅದು ಅಂಶ ಪಾರ್ಟ್ ಏನಾಯ್ತು 5/4 ಆ ಮತ್ತೆ 16/3 ಮತ್ತೆ ಮೈನಸ್ -1/1 ಅದು ಇನ್ನೊಂದು ಬರ್ತೆ ನೋಡಿ 5/4 + 16/3 -1/1 ಹೌದು ನೆಕ್ಸ್ಟ್ ಈಗ ಛೇದಗಳಲ್ಲಿ ಏನಾಯ್ತು ಅಂದ್ರೆ 4 3 1 ಆಯ್ತು ಲಸ ಎಷ್ಟು ಆಗುತ್ತೆ 12 ಆಗುತ್ತೆ 12 ಇತ್ತಂದ್ರೆ ಏನು ಮಾಡೋದು 4 ಇದ್ದಲ್ಲಿ ಎಷ್ಟು ಗುಣಿಸೋದು 3 3 ಇದ್ದಲ್ಲಿ ಎಷ್ಟು ಗುಣಿಸೋದು 4 ಮತ್ತೆ 1 ಇದ್ದಲ್ಲಿ 12 ಗುಣಿಸೋದು ಯಾಕೆ ಲಸ ಎಷ್ಟು ಬಂದಿತ್ತು 12 ನೆಕ್ಸ್ಟ್ 5 3 ಲೇ ಪ್ಲಸ್ 16 4 ಲೇ 64 4 6 ಲೇ 24 ನಾನು ಕರೆಕ್ಟ್ ಇದೆ ಮೈನಸ್ 12 ಲೇ ಲಸ ಎಷ್ಟು 12 64 ಪ್ಲಸ್ 15 70 64 74 79 79 ರೊಳಗ 12 ಗಳಿರಿ 67 ಬೈ 12 ಕರೆಕ್ಟ್ ಇದೆ ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಸೆಕೆಂಡ್ ಮೇ ಹೇಳಿದಂತ ಎಂಸಿಕ್ಯೂ ಕ್ವೆಶ್ಚನ್ ಸಾಲ್ವ್ ಮಾಡಿ ಏನೈತ 2 tan 30 ಡಿವೈಡೆಡ್ ಬೈ 1 + tan ಸ್ಕ್ವೇರ್ 30 ಅಂತ ಈಗ tan 30 ವ್ಯಾಲ್ಯೂ ಗೊತ್ತಿರಬೇಕು tan 30 ಅಂದ್ರೆ ಎಷ್ಟು 1 ಡಿವೈಡೆಡ್ ಬೈ √3 ಗೊತ್ತಿದೆ tan 30 ಅಂದ್ರೆ ಏನಪ್ಪ 1 ಡಿವೈಡೆಡ್ ಬೈ √3 ಪ್ಲಸ್ ನೋಡಿ 2 tan 30 2 into 1 by root 3 ಪ್ಲಸ್ tan 30 ಅಂದ್ರೆ 1 by root 3 ಮ್ಯಾಲ ಯಾ ಸ್ಕ್ವೇರ್ ಫುಲ್ ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ನೆಕ್ಸ್ಟ್ 2 ಅಂದ್ರೆ 2 ನಾ 2 ಡಿವೈಡೆಡ್ ಬೈ ಯಾ 3 root 3 ಇದು 1 ಪ್ಲಸ್ 1 by root 3 ಹೋಲ್ ಸ್ಕ್ವೇರ್ ಮಾಡಿದ್ರೆ 1 ಸ್ಕ್ವೇರ್ ಅಂದ್ರೆ 1 ಆ root 3 ಸ್ಕ್ವೇರ್ ಅಂದ್ರೆ ಎಷ್ಟು 3 ಕ್ಲಿಯರ್ ಆಗಿದೆ ನೆಕ್ಸ್ಟ್ 2 ಡಿವೈಡೆಡ್ ಬೈ root 3 3 ಅಂದ್ರೆ 3 ನಾ 3 ಅಂದ್ರೆ 3 3 + 1 ಎಷ್ಟು 4 4 ಡಿವೈಡೆಡ್ ಬೈ 3 ಆಯ್ತು ಕ್ಲಿಯರ್ ಆಗಿದೆ ಈಗ ನಿಮಗೆ ಹೇಳಿದ ನಾನು ನಿಮಗೆ 4 ಇಲ್ಲಿ ಬಾಜು ಬರ್ತಾ 3 ಪೂರ್ತಿ ಇಲ್ಲಿ ಹೋಗುತ್ತೆ ನಾನು ಭಿನ್ನ ರಾಶಿ ತಳ ಭಿನ್ನ ರಾಶಿ ಇದ್ರೆ ಇದೆ ರೀತಿ ಸಾಲ್ವ್ ಮಾಡೋಣ ನೆಕ್ಸ್ಟ್ ಯಾವ ತಿಪ್ಪು 2 ಡಿವೈಡೆಡ್ ಬೈ √3
ಇಂಟು ಈ ಫೋರ್ ಬೈ ತ್ರೀ ಏನಾಗುತ್ತಪ್ಪ ತ್ರೀ ಬೈ ಫೋರ್ ಆಗಲ್ಲ ಮೂರು ಪೂರ್ತಿ ನಾಲ್ಕು ಬರ್ತಾ ಫೋರ್ ಇಲ್ಲೇ ಬಾಜಿ ಬರ್ತದೆ ಅವಾಗ ಟೂ ಒನ್ ಸರ್ ಟೂ ಟೂ ಸರ್ ಕ್ಯಾನ್ಸಲ್ ಹಂಗಂದ್ರೆ ಈ ತ್ರೀ ಅನ್ನ ಮತ್ತೆ ಮಾಡ್ಬೇಕಂದ್ರೆ ಅದ ಸ್ಪ್ಲಿಟ್ ಮಾಡಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಹಾಕಿ ಬಿಡ್ಕೊಂಡ್ರೆ ರೂಟ್ ತ್ರೀ ಏನಾಗುತ್ತದೆ ಕ್ಯಾನ್ಸಲ್ ಆಗುತ್ತೆ ತ್ರೀ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಹಾಕಿ ನಿಮ್ಗೆ ಗೊತ್ತೈತಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಮೂರು ಮೂರು ಅಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಈಗ ಎರಡು ಅಕ್ಕರ ಎರಡು ಅಲ್ಲಿ ಎರಡು ಅಲ್ಲೇ ಕ್ಯಾನ್ಸಲ್ ಆಗಿದೆ ಕೆಳಗೇನು ಉಳಿತು ಟೂ ರೂಟ್ ತ್ರೀ ಉಳಿತಾ ಇದು ಟೂ ಉಳಿತು ಇದು ರೂಟ್ ತ್ರೀ ಉಳಿತು ರೂಟ್ ತ್ರೀ ರೂಟ್ ತ್ರೀ ಏನು ಹಾಕ್ತದೆ ಕ್ಯಾನ್ಸಲ್ ಆಗಿ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಉಳಿತು ಹಂಗಂದ್ರೆ ರೂಟ್ ತ್ರೀ ಡಿವೈಡ್ ಬೈ ಟೂ ಒಳಗೆ ಆಪ್ಷನ್ ಒಳಗೆ ಎದುರು ವ್ಯಾಲ್ಯೂ ಅಂದ್ರೆ ಅದು ಸೈನ್ ತರ್ಟಿ ವ್ಯಾಲ್ಯೂ ಅಲ್ಲ ಟ್ಯಾನ್ ಸಿಕ್ಸ್ಟಿ ವ್ಯಾಲ್ಯೂ ಅಲ್ಲ ಕಾಸ್ ಸಿಕ್ಸ್ಟಿ ವ್ಯಾಲ್ಯೂ ಅಲ್ಲ ಎದುರು ವ್ಯಾಲ್ಯೂ ಅಲ್ಲ ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ಎಷ್ಟು ರೂಟ್ ತ್ರೀ ಡಿವೈಡ್ ಬೈ ಟೂ ಆಪ್ಷನ್ ಹಾಕ್ಬೋದು ಕ್ಲಿಯರ್ ಆಗಿದೆ ಸೆಕೆಂಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ನೋಡಿ ಏನಂತಂದ್ರೆ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಟ್ಯಾನ್ 45 ವ್ಯಾಲ್ಯೂ ಬರ್ತದೆ 1 ಅಂತ 1 ಮೈನಸ್ ಟ್ಯಾನ್ 45 ಅಂದ್ರೆ ಎಷ್ಟು 1 ಮೈನಸ್ ಸ್ಕ್ವೇರ್ ಓಕೆ ಡಿವೈಡೆಡ್ ಬೈ 1 ಪ್ಲಸ್ ಅಗೇನ್ ಟ್ಯಾನ್ 45 1 ಮೈನಸ್ ರೂಟ್ ಏನಾಗುತ್ತೆ 1 ಮೈನಸ್ 1 ಸ್ಕ್ವೇರ್ ಅಂದ್ರೆ ಎಷ್ಟು 1 ಡಿವೈಡೆಡ್ ಬೈ 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಎಷ್ಟು ಅಗೇನ್ 1 ಅದಾ 1 ಮೈನಸ್ 1 ಅಂದ್ರೆ 0 1 ಪ್ಲಸ್ 1 ಅಂದ್ರೆ 2 0 ಡಿವೈಡೆಡ್ ಬೈ ಎನಿಥಿಂಗ್ ಆನ್ಸರ್ ಏನು 0 ಆಪ್ಷನ್ ಡಿ ಸೆಕೆಂಡ್ ಮೇನ್ ಒಳಗಿರುವಂತ ಥರ್ಡ್ ಕ್ವಶನ್ ನೋಡು ಏನೈತೆ ಅಂದ್ರಪ್ಪ ಸೈನ್ ಟು ಎ ಈಸ್ ಈಕ್ವಲ್ ಟು ಟೂ ಸೈನ್ ಅಂತ ಇದೆ ಬಟ್ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಯಾವ ಆಂಗಲ್ಗೆ ಇದು ಸುಟೇಬಲ್ ಆಗುತ್ತೆ ಯಾವ ಆಂಗಲ್ಗೆ ಇದು ಎಲ್ ಎಚ್ ಎಸ್ ಇಕ್ಕೊಂಡು ಆರ್ ಎಚ್ ಎಸ್ ಬರುತ್ತೆ ಅಂತ ಕೇಳೋಣ ಬಟ್ ಕೆಳಗೆ ಆಂಗಲ್ಸ್ ಕೊಟ್ಟಣ ಎ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ ನೀವು ಈ ರೀತಿ ಕ್ವಶನ್ಸ್ ಇದ್ದಾಗ ನೀವೇ ಮಾಡ್ಬೇಕಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂದ್ರೆ ಏನು ಫಸ್ಟ್ ಆಪ್ಷನ್ ನೀವು ಹಾಕ್ಬಿಟ್ಟು ಈ ಜಾಗಕ್ಕೆ ಎ ಜಾಗಕ್ಕೆ ಫಸ್ಟ್ ಆಪ್ಷನ್ ಯಾವ್ದು ಯಾವ ಡಿಗ್ರಿ ಐತಿ ಎ ಇಸ್ ಇಕ್ವಲ್ ಟು ಯಾವ ಡಿಗ್ರಿ 0 ಡಿಗ್ರಿ ಇದೆ ಅದನ್ನ ಹಾಕ್ರೆ ಇಫ್ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಟ್ರೈ ಮಾಡಿದ್ರಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂತು ಹಂಗಂದ್ರೆ ಆಪ್ಷನ್ ಅದ ಕರೆಕ್ಟ್ ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂತಂದ್ರೆ ಏನಾಗಿತ್ತು ಎರರ್ ಆಗಿತ್ತು ಎರರ್ ಅಂದ್ರೆ ಏನು ತಪ್ಪಾಗಿತ್ತು ಟ್ರಯಲ್ ಮಾಡಿದ್ವಿ ಎರರ್ ಬಂತು ಮತ್ತೆ ಎಷ್ಟನೇ ಆಪ್ಷನ್ ತಗೊಂಡು ಸೆಕೆಂಡ್ ಆಪ್ಷನ್ ಮತ್ತೆ ಆ ಸೆಕೆಂಡ್ ಆಪ್ಷನ್ ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂತಂದ್ರೆ ಮತ್ತೆ ಥರ್ಡ್ ಆಪ್ಷನ್ ಬಟ್ ಎಲ್ಲಿ ಮಟ್ಟ ನಿಮ್ಗೆ ಎಲ್ ಎಚ್ ಎಸ್ ಇಸ್ಕೊಟ್ಟು ಆರ್ ಎಚ್ ಎಸ್ ಬರೋ ತನ ನೀವು ಟ್ರಯಲ್ ಮಾಡ್ಕೊಂತ ಹೋಗ್ಬೇಕು ಇದಕ್ಕೆ ನಾವು ಯಾವ ಮೆಥಡ್ ಅಂತ ಇರ್ತೀವಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಇರ್ತೀವಿ ಹಾಗಾದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಒಳಗೆ ಫಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಜೆ 0 ಡಿಗ್ರಿ ಅಂತ ತಗೊಂತೀನಿ ಅವಾಗ ಏನಾಗುತ್ತಂದ್ರೆ ಫಸ್ಟ್ ಆಪ್ಷನ್ ನಾ ಟ್ರೈ ಮಾಡತ್ತೀನಿ ಅವಾಗ ಏನಂತ ಸೈನ್ 2 ಇಂಟು 0 ಎ ಅಂದ್ರೆ 0 ಎ 0 ತಗೊಂಡೆ ಇಸ್ ಇಕ್ವಲ್ ಟು 2 ಸೈನ್ ಎ ಅಂದ್ರೆ 0 ಸೈನ್ 2 ಇಂಟು 0 ಅಂದ್ರೆ 0 ನೆಕ್ಸ್ಟ್ ಇಸ್ ಇಕ್ವಲ್ ಟು 2 ಸೈನ್ 0 ವ್ಯಾಲ್ಯೂ ಎಷ್ಟು ಜೀರೋ ಅಲ್ಲ ಸೈನ್ 0 ಅಂದ್ರೆ ಏನು 0 ಇಲ್ಲಿ ಸೈನ್ 0 ಅಂದ್ರೆ ಏನು 0 2 ಇಂಟು 0 0 0 ಇಸ್ ಇಕ್ವಲ್ ಟು 0 ಬರತ್ತೆ ಹೆನ್ಸ್ ಎಲ್ ಎಚ್ ಎಸ್ ಇಸ್ ಇಕ್ವಲ್ ಟು ಏನು ಆರ್ ಎಚ್ ಎಸ್ ಅಂದ್ರೆ ಆಪ್ಷನ್ ಎ ಅಲ್ಲ ಕರೆಕ್ಟ್ ಟ್ರಯಲ್ ಮಾಡಿದ್ವಿ ಎರರ್ ಬರಲಿಲ್ಲ ಹಂಗಂದ್ರೆ ಆಪ್ಷನ್ ಬಿ ಕರೆಕ್ಟ್ ಅಕಸ್ಮಾತ್ ಎರರ್ ಬಂದಿತ್ತು ಎರರ್ ಮೀನ್ಸ್ ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂದಿತ್ತು ಅಂದ್ರೆ ಆಪ್ಷನ್ ಬಿ ಟ್ರೈ ಮಾಡ್ಬೇಕಾಗಿತ್ತು ಎಲ್ಲಿ ಮತ್ತೆ ಎರರ್ ಬಂದ್ರೆ ಮತ್ತೆ ಆಪ್ಷನ್ ಸಿ ಮತ್ತೆ ಎರರ್ ಬಂತಂದ್ರೆ ಆಪ್ಷನ್ 4 ಯಾವ್ದೊಂದು ಆನ್ಸರ್ ಕರೆಕ್ಟ್ ಬಂದು ಬರುತ್ತೆ ಹಂಗಿದ್ರೆ ಆಪ್ಷನ್ ಎ ಐತಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಸೆಕೆಂಡ್ ಮೇನ್ ಒಳಗೆ ಫೋರ್ತ್ ಕ್ವಶನ್ ಸಾಲ್ವ್ ಮಾಡೋಣ ಸೆಕೆಂಡ್ ಮೇನ್ ಒಳಗಿರುವಂತಹ ಫೋರ್ತ್ ಕ್ವಶನ್ ನೋಡಪ್ಪ 2 ಟ್ಯಾನ್ 30 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ 30 ಅಂತ ಐತಿ ಟ್ಯಾನ್ 30 ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ ಟ್ಯಾನ್ 30 ವ್ಯಾಲ್ಯೂ ಎಷ್ಟು 1 ಡಿವೈಡೆಡ್ ಬೈ ರೂಟ್ 3 ಗೊತ್ತಲ್ಲ ಟ್ಯಾನ್ 30 ಅಂದ್ರೆ 1 ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ ಇದ್ರ ಪ್ರಕಾರ ವ್ಯಾಲ್ಯೂಸ್ ದೊರೆಯಿಂದ 2 ಟ್ಯಾನ್ 30 ಅಂದ್ರೆ 1 ಡಿವೈಡೆಡ್ ಬೈ ರೂಟ್ 3 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 30 ವ್ಯಾಲ್ಯೂ 1 ಡಿವೈಡೆಡ್ ಬೈ ರೂಟ್ 3 ಓಸ್ಕರ ನೆಕ್ಸ್ಟ್ 2 ಇಂಟು 1 ಬೈ ರೂಟ್ 3 ಎಷ್ಟು ಆಗುತ್ತೆ 2 ಡಿವೈಡೆಡ್ ಬೈ ರೂಟ್ 3 ಆಗಲ್ಲ 2 ಡಿವೈಡೆಡ್ ಬೈ ರೂಟ್ 3 ಡಿವೈಡೆಡ್ ಬೈ 2 ಅಂದ್ರೆ 2 2 ಬೈ ರೂಟ್ 3 ನೆಕ್ಸ್ಟ್ 1 ಮೈನಸ್ 1 ಬೈ ರೂಟ್ 3 ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗುತ್ತೆ 1 ಡಿವೈಡೆಡ್ ಬೈ 3 ಆಗಲ್ಲ ಯಾಕಂದ್ರೆ 1 ಸ್ಕ್ವೇರ್ ಅಂದ್ರೆ 1 ರೂಟ್ 3 ಸ್ಕ್ವೇರ್ ಅಂದ್ರೆ 3 ನೆಕ್ಸ್ಟ್ ಅಂಶವನ್ನ 2 ಬೈ ರೂಟ್ 3 ಹಂಗೆ ಹೇಳಿ ಇದು 3 ಒಂದೇ 3 3 ಒಂದೇ 3 3 ರಲ್ಲಿ ಒಂದು ಕಳೆದುಬಿಟ್ಟಿದೆ ಆಗಲೇ ಕೂಡಿಸಿದ್ವಿ 3 ಒಂದೇ 3 3 ಒಂದು 4 ಮಾಡಿದ್ವಿ ಇಲ್ಲಿ 3 ಒಂದೇ 3 3 ಆಗ ಒಂದು ಕಳೆದ್ರೆ ಎಷ್ಟು 2 ಬೈ ಮತ್ತೆ ಹುಡುಕ್ ಮುರಿದ್ವಿ ಇದೇನಂತ ನೋಡು 2 ಬೈ ರೂಟ್ 3 ಐತಾ ಇದು 2 ಬೈ 3 ಉಲ್ಟಾ ಏನಾಗುತ್ತೆ 3 ಬೈ 2 2 2 ಏನಾಗುತ್ತೆ 3 ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ ಬಟ್ ಇದು ಕ್ಯಾನ್ಸಲೇಷನ್ ಆಗುತ್ತೆ ಯಾವಾಗ ಆಗುತ್ತೆ ಅಂದ್ರೆ 3 ಅನ್ನ ಆಸ್ ಅ
ರೂಟ್ ತ್ರೀ ಇಂಟು ರೂಟ್ ತ್ರೀ ಮತ್ತೆ ಬುಡಕ್ಕೆ ಏನೈತೆ ರೂಟ್ ತ್ರೀ ರೂಟ್ ತ್ರೀ ಏನಾಗುತ್ತೆ ರೂಟ್ ತ್ರೀ ಯಾವಾಗ ಇರ್ತದೆ ಯಾವ ವ್ಯಾಲ್ಯೂ ಇರ್ತದೆ ರೂಟ್ ತ್ರೀ ಟ್ಯಾನ್ ಆಫ್ ಸಿಕ್ಸ್ಟಿ ಆಪ್ಷನ್ ಎಷ್ಟು ಟ್ಯಾನ್ ಸಿಕ್ಸ್ಟಿ ಇರ್ತಾನೆ ಇಲ್ಲ ರೂಟ್ ತ್ರೀ ವ್ಯಾಲ್ಯೂ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಕೇಳ್ರಿ ಕ್ಲಿಯರ್ ಆಗುತ್ತಲ್ಲ ಇದು ಹೆಂಗ ಇತ್ತು ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಇತ್ತ ತ್ರೀ ಅನ್ನ ಆಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರ್ತೀವಿ ಬುಡಕ್ ಮತ್ತೆ ರೂಟ್ ತ್ರೀ ರೂಟ್ ತ್ರೀ ರೂಟ್ ತ್ರೀ ಏನಾಗ್ತದೆ ಕ್ಯಾನ್ಸಲ್ ಆಯ್ತು ಓನ್ಲಿ ರೂಟ್ ತ್ರೀ ಬೀಳ್ತು ಯಾವಾಗ ಬರ್ತಾಡ್ರಿ ಇದು ಟ್ಯಾನ್ ಆಫ್ ಸಿಕ್ಸ್ಟಿ ಆಪ್ಷನ್ ಎಷ್ಟಂದ್ರೆ ಇದು ಸಿಗಲ್ಲ ಬರ್ತದೆ ಥರ್ಡ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಂದ್ರಪ್ಪ ಟ್ಯಾನ್ ಆಫ್ ಎ ಪ್ಲಸ್ ಬಿ ರೂಟ್ ತ್ರೀ ಅಂದ ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ಕೊಟ್ಟು ಒನ್ ಡಿವೈಡ್ ಬೈ ರೂಟ್ ತ್ರೀ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಎ ಮತ್ತು ಬಿ ನ ಬೆಲೆಯನ್ನು ಕಂಡುಹಿಡಿಯೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಸ್ವಲ್ಪ ಯೋಚಿಸಿದ್ರು ಟ್ಯಾನ್ ಆಫ್ ಎ ಪ್ಲಸ್ ಬಿ ಆಸ್ ಇಟ್ ಇಸ್ ಬರೀ ರೂಟ್ ತ್ರೀ ಒಳಗೆ ಟ್ಯಾನ್ ಯಾವಾಗ ಬರ್ತಾರೆ ಯಾವ ಆ್ಯಂಗಲ್ ಬರ್ತಾರೆ ರೂಟ್ ತ್ರೀ ಟ್ಯಾನ್ ಆಫ್ ಸಿಕ್ಸ್ಟಿ ಅಂತ ಬರಲ್ಲ ಕೇಳ್ರಿ ರೂಟ್ ತ್ರೀ ಅಂದ್ರೆ ಟ್ಯಾನ್ ಸಿಕ್ಸ್ಟಿ ಅಥವಾ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಎಷ್ಟು ರೂಟ್ ತ್ರೀ ಅತ್ತಾಗಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಟ್ಯಾನ್ ಆಫ್ ಎ ಪ್ಲಸ್ ಬಿಗೆ ಟ್ಯಾನ್ ಆಫ್ ಎ ಪ್ಲಸ್ ಬಿ ಬರ್ದು ಇಸ್ ಈಕ್ವಲ್ ಟು ರೂಟ್ ತ್ರೀ ತಗೊಂಡ್ರೆ ಟ್ಯಾನ್ ಸಿಕ್ಸ್ಟಿ ಬರ್ದು ಕಂಪೇರಿಂಗ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಎಡಭಾಗ ಮತ್ತು ಬಲಭಾಗವನ್ನು ಹೋಲಿಸಿದಾಗ ಈ ಟ್ಯಾನ್ ಟ್ಯಾನ್ ತೆಗೆದ್ಬಿಟ್ರೆ ಏನ್ ಅನ್ಸ್ ಹೇಳ್ರಿ ವಿಲ್ ಗೆಟ್ ಎ ಪ್ಲಸ್ ಬಿ ಆಸ್ ಐ ಆಗಿದೆ ಸಿಕ್ಸ್ಟಿ ಡಿಗ್ರಿ ಇಕ್ವೇಶನ್ ಒನ್ ಅರ್ಥ ಆಗುತ್ತೆ ನೆಕ್ಸ್ಟ್ ಟ್ಯಾನ್ ಆಫ್ ಟ್ಯಾನ್ ಮೈನಸ್ ಬಿ ಎ ಮೈನಸ್ ಬಿ ಟ್ಯಾನ್ ಒಳಗೆ ಒನ್ ಬೈ ರೂಟ್ ತ್ರೀ ಯಾವಾಗ ಬರ್ತದಪ್ಪ ಟ್ಯಾನ್ ಆಫ್ ಥರ್ಟಿ ಡಿಗ್ರಿ ನೆನಪಿತ್ತಲ್ಲ ಒನ್ ಬೈ ರೂಟ್ ತ್ರೀ ಟ್ಯಾನ್ ಥರ್ಟಿ ಅಂದ್ರೆ ಒನ್ ಬೈ ರೂಟ್ ತ್ರೀ ಅಂದ್ರೆ ಟ್ಯಾನ್ ಥರ್ಟಿ ಟ್ಯಾನ್ ಥರ್ಟಿ ಅಂದ್ರೆ ಒನ್ ಡಿವೈಡ್ ಬೈ ರೂಟ್ ತ್ರೀ ಅಗೇನ್ ಕಂಪೇರಿಂಗ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಏನಾಗುತ್ತೆ ಎ ಮೈನಸ್ ಬಿ ಇಸ್ ಇಕ್ವಲ್ ಟು ಎರಡು ಥರ್ಟಿ ಡಿಗ್ರಿ ಇಕ್ವೇಶನ್ ಟು ಈಗ ಎರಡು ಇಕ್ವೇಶನ್ ಸಿಕ್ಕಾಗ ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನದಿಂದ ನೀವೇನು ಮಾಡಬಹುದು ಅಂದ್ರೆ ಎ ಮತ್ತು ಬಿ ಗಳನ್ನು ಕಂಡುಹಿಡಿಯಬಹುದು ಯಾವ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಕೂಡಿಸು ಎರಡು ಕೂಡಿಸಿದ್ರೆ ಏನಾಗುತ್ತೆ ಹೇಳ್ರಿಪ್ಪ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಅರವತ್ತು ಡಿಗ್ರಿ ಪಾಪ ಎ ಮೈನಸ್ ಬಿ ಇಸ್ ಇಕ್ವಲ್ ಟು ಮೂವತ್ತು ಡಿಗ್ರಿ ಪ್ಲಸ್ ಬಿ ಮೈನಸ್ ಬಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ ಎ ಪ್ಲಸ್ ಎ ಎಷ್ಟು ಆಗುತ್ತೆ ಇಸ್ ಇಕ್ವಲ್ ಟು ಎರಡು ಡಿಗ್ರಿ ತೊಂಬತ್ತು ಡಿಗ್ರಿ ನೆಕ್ಸ್ಟ್ ಇಂಟು ಟು ಇದ್ದಿದ್ದು ಏನಾಗುತ್ತೆ ಎರಡ ಒಂದೇ ಎರಡ ನಲವತ್ತೈದು ಎ ಇಸ್ ಇಕ್ವಲ್ ಟು ನಲವತ್ತ ಐದು ಡಿಗ್ರಿ ಎ ಎಂಬ ಬೆಲೆಯನ್ನು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕಿದ್ರೆ ಯಾವ ಬೆಲೆ ಸಿಗುತ್ತೆ ಬಿ ಬೆಲೆ ಸಿಗುತ್ತೆ ಫಸ್ಟ್ ಸಮೀಕರಣ ನೋಡೋಣ ದಟ್ ಈಸ್ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ದ ವ್ಯಾಲ್ಯೂ ಆಫ್ ಎ ಇಸ್ ಫೋರ್ಟಿ ಫೈವ್ ಡಿಗ್ರಿ ಫೋರ್ಟಿ ಫೈವ್ ಪ್ಲಸ್ ಬಿ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಬಿ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಫೈವ್ ಯಾಕೆ ಹೇಳಿದೆ ಮೈನಸ್ ಫೋರ್ಟಿ ಫೈವ್ ಬಿ ಇಸ್ ಇಕ್ವಲ್ ಟು ಫಿಫ್ಟೀನ್ ಡಿಗ್ರಿ